ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಈ ರೀತಿ ಒಂದು ಟೀ ಅಂಗಡಿ ಹಾಕ್ಬೇಕು ಅನ್ಕೊಳತೀನಿ. ಏನು ಟೀ ಅಂಗಡಿನ? ನನ್ನ ಫ್ರೆಂಡ್ಸ್ ಯಾರಾದ್ರೂ ಕೇಳಿದ್ರೆ ನನ್ನ ಬಾಯ್ ಫ್ರೆಂಡ್ ಟೀ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಹೇಳ. ಅದ್ರಾಗ ಅವಮಾನ ಏನೈತಿ? ನಮ್ ದೇಶ ಆಳ್ತಿರೋರೆ ಟೀ ಅಂಗಡಿ ಹಾಕೊಂಡಿದ್ರು. ಈ ದೊಡ್ಡ ದೊಡ್ಡ ಮಾತಿಗೆ ಏನ್ ಕಮ್ಮಿ ಇಲ್ಲ. ಬಾರ ದೋಸ್ತ, ಏನ್ ನಡೆದೈತಿ? ಹೆಂಗದಿ? ಏನಿಲ್ಲ ದೋಸ್ತ, ಖಾಲಿನ. ಏನ್ರ ಉದ್ಯೋಗ ಮಾಡ್ಬೇಕನ್ನತೀನಿ, ಬಟ್ ಏನ್ ಮಾಡ್ಬೇಕು ಅನ್ನೋದ ಗೊತ್ತಾಗತ್ತಿಲ್ಲ. ಈ ತರದೊಂದು ಟೀ ಅಂಗಡಿ ಹಾಕು. ಏನು ಟೀ ಅಂಗಡಿನ ನೋಡು, ಇದ್ರೊಳಗ ತಿಂಗಳಿಗೆ ಒಂದರಿಂದ ಒಂದೂವರೆ ಲಕ್ಷ ಆರಾಮಾಗಿ ದುಡಿಬಹುದು. ಟೀ ಅನ್ನೋದು ಬಹಳ ದೊಡ್ಡ ಬಿಸ್ನೆಸ್ ಇದೆ. ಸಮೃದ್ಧಿ ಅಮೃತ ಚಾ ಓನರ್ ಇದನ್ನ ಶುರು ಮಾಡಿ ಇವತ್ತಿಗೆ ಕೋಟಿ ಕೋಟಿ ಗಟ್ಟಲೆ ದುಡಿತಾರ. ಬಹಳ ದೊಡ್ಡ ಬಿಸ್ನೆಸ್ ಇದು. ಹಂಗಂದ್ರೆ ನಾ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡು? ಇದೆ ಸಮೃದ್ಧಿ ಅಮೃತ ಚಾ ಫ್ರಾಂಚೈಸ್ ಇತ್ತು. ಬೇರೆ ಫ್ರಾಂಚೈಸಿ ಆದ್ರೆ ನಿನಗ ಇಷ್ಟ ಅಮೌಂಟ್ ಕೊಡ್ಬೇಕು ಅನ್ನೋಂತ ರೆಸ್ಟ್ರಿಕ್ಷನ್ ಇರ್ತೈತಿ. ಇಲ್ಲಿ ಹಂಗಲ್ಲ, ಏನಂದ್ರೆ ಎಷ್ಟು ಅಮೌಂಟ್ ಐತಿ ಅಷ್ಟೊಳಗನ ಒಂದು ಸಣ್ಣದಾಗ ಒಂದು ಅಂಗಡಿ ಕೊಡ್ತಾರ ನೋಡಪ್ಪ. ಆರಾಮಾಗಿ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ದುಡಿಬಹುದು. ಮತ್ತೆ ಚಾ ಟೇಸ್ಟ್ ಅಂತ ಇದ್ರ ಹೆಸರಿಗೆ ತಕ್ಕಂಗ ಅಮೃತನ. ಕೋತಿ ತಾನ್ ಕೆಡದಲ್ದೆ ಒನ್ನನ್ನೆಲ್ಲ ಕೆಡಿಸ್ತಂತೆ ನೋಡಪ್ಪ. ನೀ ಇದ್ರ ಬಗ್ಗೆ ತಲೆ ಕೆಡಿಸ್ಬಿಡ. ಪ್ರತಿ ಹೊಸ ಪ್ರಯತ್ನಗಳು ಯಾವತ್ತಿದ್ರು ತಮಾಷೆ ತರಾನ ಕಾಣ್ತಾವ. ಈ ಅವಮಾನ ಅನುಮಾನ ಸನ್ಮಾನ ಇವು ಸಾಧನೆ ಮೆಟಲ್ಗಳು. ತಲೆ ಕೆಡಿಸ್ಕೋಬೇಡ, ಮುನ್ನುಗ್ಬೇಕಷ್ಟ. ಏನಂತಿ? ಲುಕ್ಕೇನು ಭಾರಿ ಕೊಡಕತ್ತಿ. ಏ ಮಾರ, ಲುಕ್ ಇಲ್ಲ ಏನಿಲ್ಲ. ಆ ಬಿಡು ಮಗನೇ, ನಿಂದು ಸೂರ್ಯಗೋ ತಂಗಿದು ನನಗೇನು ಗೊತ್ತಿಲ್ಲ ಮಾಡ್ಯಾನ. ಏ ಮಾರ, ನೀ ತಿಳ್ಕೊಂಡಂಗೇನಿಲ್ಲ, ಅದು ಹಂಗ ನೋಡ್ತಿರ್ತದ ಮಳ್ಳು. ಅವ ಎಲ್ಲಾರು ಸೈಕಲ್ ತಗೊಂತೀರಿ ಗಣ, ನೀ ಹತ್ತು ಟ್ರ್ಯಾಕ್ಟರ್ ಮಾಲಕ ಆಗೋದೇನೆ. ಸೌಕಾಸ್ ಮಾತಾಡು, ಕೇಳಿಸ್ಕೊಂಡ್ರೆ ಕೊಂದ ಹೋಗಿತಾರ ಅವ್ರನ್ನ. ಅಟ್ಟ ಅಲ್ಲ ಸೂರ್ಯ, ನಮ್ ಕಾಸು ದೋಸ್ತು, ಅವ್ರ ತಂಗಿ ಆದ್ರೆ ಬೇಡಪ್ಪ. ಹಂಗಲ್ಲ, ಎಟ್ಟಾದ್ರೂ ಹೋಗಿ ನಮ್ ದೋಸ್ತನ ತಂಗಿ ಹಾಕೊಳ್ಳು. ದೋಸ್ತನ ತಂಗಿ ಹೆಂಗೆ ಲವ್ ಮಾಡಕ್ ಬರ್ತೇಳು? ಅದು ನೋಡಿದ್ರೆ ಯಾವತ್ತು ನೋಡ್ತೇವೆ ಅನ್ನ ನೋಡ್ಕೋತ ಅಡ್ಯಾಡ್ತಿರ್ತೈತಿ. ಏ ಲಕ್ಷ್ಮಪ್ಪ, ಯಾರೇನು ಹಂಗೆ ನೋಡ್ತಾರನ? ಪ್ರೀತಿ ಹುಟ್ಟಿದ ಮೇಲೆ ನೋಡೋರಪ್ಪ, ನಿನಗೆ ಒಲೆ ಅನಿಸ್ತಿರ್ಬೇಕಾರೆ, ಆದ್ರೆ ಆಕಿನ ಮನಸ್ಸಿನಾಗ ಪ್ರೀತಿ ಐತಿ. ನೀವು ಮುಂದೆ ಯಾವ್ದಾರು ಹುಡುಗಿನ ಇಷ್ಟಪಟ್ಟೆ ಅಂದ್ರೆ ಆಕೆಗೆ ಅಣ್ಣ ತಮ್ಮ ಯಾರು ಇರಂಗಿಲ್ಲ. ಏನು ಆಕೆ ಮ್ಯಾಲಿನ ಬಿದ್ದಿರ್ತಾಳೆ, ಏನು ಭೂಮಿಯಾಗಿಂದ ಹುಟ್ಟಿರ್ತಾಳ, ಏನು ಹೇಳ್ತಿ ಅಲ್ಲೋ? ಆದರೂ ಹೆಂಗೋ ಎಟ್ಟಾದ್ರೆ ದೋಸ್ತನ ತಂಗಿ ಹಾಕಾಳು. ಏ ಬಿಡ್ಲೆ, ಅವೇ ನೀನು ದೊಡ್ಡ ಭಾರಿ ದೋಸ್ತರತೆ ಮಾಡ್ತಿಲ್ಲ. ಏನು ಮನೆ ಕರ್ಕೊಂಡು ಹೋಗಿದ್ದ, ಮನೆ ಕರ್ಕೊಂಡು ಹೋದಾಗ ನೀ ಅವ್ರ ತಂಗಿಗೆ ಲೈನ್ ಹೊಡೆದಿದ್ದಿ, ಅದು ದೊಡ್ಡ ತಪ್ಪ. ಏನು ಬಾ ಚಡಿ ದೋಸ್ತರತೆ ಮಾಡ್ತಿಲ್ಲ ಅಂಗಡಿ. ಹಂಗಲ್ಲೋ, ಏನು ತಪ್ಪಿಲ್ಲ ಒಪ್ಪಿಲ್ಲ, ಆಕೆ ಮಾಡೋದ ಬರೋಬ್ಬರ, ನೀ ಮಾಡೋದ ಬರೋಬ್ಬರ. ಏ ಆಕೆ ನಿನಗೆ ದಾರ್ಯಾಗ ಸಿಕ್ಕಳು, ದಾರ್ಯಾಗ ನಕ್ಕ ನಡಿ. ಆದರೂ ಸೂರ್ಯಗಳು ತಂಗಿ ಹಾಕಿ. ಏ ಮಾರ, ನಿಂದೊಳೆ ಆಯ್ತಲ್ಲ, ನಡಿ ಹೋಗ ನಡಿ. ಅಪ್ಪ. ಹಾ ತಂಗಿ, ಚಂದಂಗೆ ಸಾಲಿ ಕಲ್ತು ನನ್ನ ಹೆಸರು ತರ್ಬೇಕು. ಹ್ಞೂ ಅಪ್ಪ. ಏ ಮರುತಿ ಪೆಡ ತೋರು, ನಮ್ಮ ತಂಗಿ ಬರ್ತಡೆ ಐತಿ ಇವತ್ತು. ಹ್ಯಾಪಿ ಬರ್ತ್ಡೇ ಪ್ರಿಯ. ಥ್ಯಾಂಕ್ ಯು ಅಣ್ಣ ರೀ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಣ್ಣ. ಹ್ಞೂ, ಅವಳು ಎಷ್ಟು ಕೊಡು. ಐ ವಾಂಟ್ ಟು ಮ್ಯಾರಿ ಯು. ಈ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಣ್ಣ ರೀ. ಅಣ್ಣ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಪ್ಪಿ. ಏನಪ್ಪ ಚೆಲ್ಯ, ಏನೇನು ನಡೋದು ಸಮಾಚಾರ? ನೀನು ಲವ್ ಸ್ಟೋರಿ ಅದು ಎಲ್ಲಿಗೆ ಬಂದು? ಇಲ್ಲಿಪ್ಪ ಸೂರ್ಯ, 12 ಮುಗಿದ 13 ಬೆನ್ನತ್ತೀನಿ, ಯಾವ ಸಿಗೋ ತೆಗ್ಯಾವು ಚೆಲ್ಯ? ಅದೇನು ಹಾರ್ಟ್ ಐತೆ, ಏನು ಗುಡಿಯಾಗಿನ ಗಂಟೈತೆ, ಬಂದವರೆಲ್ಲ ಟಂಗ್ ಅಂತೇಳಿ ಬಡ್ದು ಹೋಗಕ್ಕೆ
ನಮ್ಮ ಲಸ್ಮನ್ ನೋಡಿ ಕಲಿಯೋ ಎಷ್ಟು ಸಮಾಧಾನ ಅದನು. ಆದರೂ ಲಸ್ಮ ಏನಾರ ಕೆಂತಿ ಅದು ಮಾಡಾಕತ್ತೇನು ಮತ್ತೆ? ಏ ಮಾರ ನಮಗದು ಎಲ್ಲ ಆಗು ಮಾತಲ್ಲ, ನಾವು ಅಂತ ಸುದ್ದಿ ವಾಂಗಲ್ಪ ಚೆಲ್ಯ. ನಮ್ಮ ಲಸ್ಮನ್ ನೋಡಿದ್ರೆ ನನಗೆ ಅನಿಸ್ತತಿ ಅವ್ನು ಲವ್ ಮಾಡೋ ಹುಡುಗಿ ಪುಣ್ಯ ಮಾಡಿರ್ಬೇಕು ನೋಡು. ಅವನು ಅವನು ಏನಾರು ಒಂದು ದಗ್ದ ಹೇಳಿದ್ರೇನೋ ಅಷ್ಟು ಭಾರಿ ನಿಯತ್ಲೆ ಮಾಡ್ತಾನೆ. ಇನ್ನು ಲವ್ ಅದು ಆದ್ರೆ ಕೇಳಕ್ಕೆ ಹೋಗ್ಬಾರ್ದು. ಅದು ಹೆಂಗೆ ಹೇಳ್ತಿಪ್ಪ ಸೂರಪ್ಪ ನೀನು? ಏ ಅವನು ಮೂತಿ ನೋಡು, ಅವನು ಮೂತಿ ನೋಡಿದ್ರೇನ ಗೊತ್ತಾಕತ್ತೆ ಮಕ್ಕದಾಗ ರಾಜ ಕಳಿ ಐತೋ ಇಟ್ಟಂತೂ ಕರೆ. ಅವನು ಲವ್ ಮಾಡೋ ಹುಡುಗಿ ಅಂತೂ ಲಕ್ಕಿ ನೋಡಪ್ಪ. ಏ ಇಲ್ಲಪ್ಪ, ನಾನು ಮನ್ಯಾಗ ನಮ್ಮ ಅಕ್ಕ ನೋಡಿದ ಹುಡುಗಿನ ಮದುವೆ ಆಗೋ ಲವ್ಗೂ ನಮಗಾಗು ಮಾತಲ್ಲ. ಏ ಮನ್ಯಾಗಿನ ನೋಡಿದ ಮದುವೆ ಆಗೋದ್ರಾಗ ಏನು ಮಜಾ ಇರ್ತೈತೆ? ನೀ ಲವ್ ಮ್ಯಾರೇಜ್ ಆಗಲ ಸುಮ್ಮ ನಾ ಇರ್ತನ, ನಾವೂನು ಒಂದು ಎಕರೆ ಹೊಲ ಹೋಗ್ಲೆ, ನಾನು ನಿತ್ ಲಗ್ನ ಮಾಡ್ತಾನೆ ನಿಂದ. ಏ ನೀನ ಮಾಡ್ಬೇಕು, ಮತ್ತಾರು ಮಾಡೋರು? ಒಂದು ಎಕರೆ ಹೊಲ ಆಗೋದಂತೂ ಗಚ್ಚೆ ಅಂದ್ರೆ ಎಬ್ಸ್ಕೊಂಡು ಬರೋರು ಅದ್ರಿ ಅಂದಂಗ ಆತ. ಎತ್ಕೊಂಡ್ ಬರ್ತೀವಲ್ಲ ಗೊತ್ತಿಲ್ಲ ದೋಸ್ತ, ಬಟ್ ಯಾರ ಒಂದ್ ಆಗತೈತಿ. ಏ ಲಸಮ್ಮ ಒಂದ್ ನೆನಪಿಟ್ಕೋರ, ಹಂಗೇನಾರ ಆತಂದ್ರ ನನ್ನ ಮರಿಬೇಡಪ್ಪ, ನಾ ನಿನ್ ಬೆನ್ ಇರ್ತನ. ನೀ ಇದ್ಯಂದ್ರ ಆತ್ಲ. ಚೆಲ್ಯ ಪ್ಯಾಟಿಗೆ ಹೋಗಿ ಬಂದೇನು? ಏ ಹೋಗಿ ಬಂದ್ಲೆ, ನಂದು ಹೋಗೋದೈತಿ ಮಾರೆ, ಗೊಬ್ಬರ ತರೋದೈತಿ. ಹೋಗೋಣ ಹೋಗೋಣ. ಏ ಲಕ್ಷ್ಮಿಯ, ಏ ನಿಮ್ಮ ಹುಡುಗಿ ನಿಂತವಣ ಅಲ್ಲಿ, ಏ ಈ ಕಡೆ ಬರತ್ತಾಳ ಮಳೆ. ಅವ ಯಾರು? ರೋಮಿಯೋ. ಯಾವ ಉದ್ ಕೂದಲ್ನಿ ಅವ? ಅವನು ಹಂಗ್ಯಾನ ಮಗ, ಏ ಕಾಡಾಕತ್ತಾನ ಅನ್ಸತೈತಿ. ಏ ಏನೋ ಮಾಡತ್ತಾರ ಮಗ, ಹೋಗೋಣ ಬಾ ನಡಿ. ಅವ ಹೋಗಿ ಬಿಡೋಣ ನಡಿ ನಡಿ. ಪ್ರಿಯ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏ ಸುಮ್ ಸೈಡ್ ಹೋಗೋ, ಒಬ್ಬ ಹೋಗ್ಲಿ, ನಿನ್ನು ಕರ್ಕೊಂಡು ಹೋಗ. ಸುಮ್ ಹೋಗ್ತಿರ್ಲಿನ ಇಲ್ಲಿ ನೋಡಿಲ್ಲಿ, ನಿನ್ ಸಲುವಾಗಿ ರಕ್ತದಲ್ಲಿ ಲೆಟರ್ ಬರ್ದನ ಒಂದ್ ಸಲ ಓದ್ ನೋಡ, ಪಿದಾ ಹಾಕ್ತಿ. ನನಗಿದೆಲ್ಲ ಇಷ್ಟ ಆಗುದಿಲ್ಲ, ಸುಮ್ ನಡಿಯಲಿಂದ. ಏ ಅವ್ರು ವಾಲ್ನ ಅಂತ ಹೋಗೋ, ಇವತ್ತಲ್ಲ ನಾಳೆ ಒಪ್ಕೋತಾಳು, ನೀ ಸುಮ್ ಹೋಗೋ. ಲೆಟರ್ ಬರ್ದಿ ರಕ್ತದಲ್ಲೇ ಬರ್ದಿ ಅವನು ಕೊಯ್ಕೊಂಡು ಕಚ್ಚಲ್ ತೋರ್ಸು ತೋರ್ಸ. ಏ ತೋರ್ಸ ಎಲ್ಲದ ಕಚ್ಚ ರಕ್ತ ಮುಕ್ಕಳೆ ಅಂತ ಬರ್ತಾನ ಮಗನ? ನಾ ರಕ್ತದಲ್ಲೇ ಬರ್ದಂತ ಹೇಳಿ, ನನ್ನ ರಕ್ತದಲ್ಲೇ ಬರ್ದಂತ ಹೇಳಿದ್ನ. ಏ ಮಬ್ಬು ಸುಳೆ ಮಗನ, ಇಲ್ಲಿಂದ ಬರ್ತಿರ್ಲಿ ನೀವೆಲ್ಲ ಮುಂಡಸ್ಲ ನಡಿ. ಏ ಮಗನ ಬಿಡಂಗಿ ಎಲ್ಲಿ ನೀನು? ಏ ಏ ನಡಿ ಹೋ ನೋಡಿ, ನಿಮ್ಮ ಅಂತ ಅವ್ರನ್ನ ನೆಟ್ಟ ಬಂದಿನ ನಡಿ. ಲೆಟ್ರ್ ರಕ್ತದ್ಲೇ ಬರ್ದಾನೋ ಇಲ್ಲೋ ಗೊತ್ತಿಲ್ಲ, ಆದ್ರ ಭಾಳ ಚಂದ ಬರ್ದಾನ. ಯಾರಿಗರ ಕೊಡಾಕ ಲಾಯಕಿರುವಂತ ಲೆಟ್ರ್, ಲೆಟ್ರ್ ಅಂದ್ರ ಹಿಂಗಿರ್ಬೇಕು. ಹಂಗಂದ್ರ ಪಾಪ ಹೊಂಟಾನ ಕರಿಲೇನ್ರಿ, ಒಪ್ಕೊಂಡ್ಬಿಡಲ್ಲ ಮತ್ತ? ನಾ ಹೇಳಿದ್ದ ಲೆಟ್ರ್ ಚಲೋ ಐತಂತ, ಅವ ಅಲ್ಲ. ಇದು ನನ್ನ ಕೈಯ ಕೊಟ್ರಿ, ನಾ ಹೇಳಾತಿದ್ ನಿಮ್ಗೆ ಅರ್ಥ ಆಗೋಲ್ತ ಅನಸ್ತೈತಿ. ಯಾರಿಗರ ಕೊಡಾಕ ಲಾಯಕಿರುವಂತ ಲೆಟ್ರ್ ಐತಿ. ಚೆಲ್ಯಾ ಲಕ್ಷ್ಮಿಯಾ ಎಲ್ಲಿದಾಳು? ಏ ಇದು ಅವ್ರ ದಡ್ಡ ಐತಿ, ಇಲ್ಲೇ ಬರ್ತಾ ಆಕೆ. ಅಲ್ಲೋ ಅವ್ರ ದಡ್ಡ ಐತಿ ಬೇರೆ ಐತಿ, ಅವ್ರ ಅಪ್ಪರೇ ಅವ್ರ ಅನ್ನರೇ ಬಂದ್ರೆ ಹೆಂಗೋ? ಏ ಯಾರೋ ಬರಂಗಿಲ್ಲ, ನನ್ನ ಪಕ್ಕ ಗೊತ್ತೈತಿ, ಆಕೆನೇ ಬರ್ತಾಳೆ ಇಲ್ಲಿಗ. ನಿನ್ಗೆ ಹೆಂಗೆ ಗೊತ್ತು? ನನ್ಗೆ ಹಂಗೆ ಗೊತ್ತು, ಬರ್ತಾ ತಡಿ ನೀ. ನೋಡಪ್ಪ ಎಲ್ಲಿ ಅವ್ರ ಅಪ್ಪನ ಕಡೆ ಅವ್ರ ಅಣ್ಣನ ಕಡೆ ಇರೋ ಕಾಲು ಮರಲಿ ಬಳಸಿ ಊರಿಂದ ಹೊರಗೆ ಹಾಕ್ಸಿ. ಏ ಹಂಗೇನು ಹಂಗಿಲ್ಲ ತಡಿ ಓ ಲಕ್ಷ್ಮಿಯಾ. ಚಲ್ಯ ಹಾಂ ಅಲ್ಲೋ ಆಕೆ ನನ್ನ ಕರೆನ ಇಷ್ಟಪಡ್ತಾಳತ್ತೇನು? ಏ ದೋಸ್ತ ಇಷ್ಟಪಡೋದಲ್ಲ, ನಿನಗೆ ತಿರುಬೇಡ ಲವ್ ಮಾಡ್ತಾ ಆಕೆ. ಮೊನ್ನೆ ಅವ ಯಾವನ ಹುಸ್ತು ಮಗ ರಕ್ತದಲ್ಲೇ ಲವ್ ಲೆಟ್ರ್ ಕೊಡಕ್ಕೆ ಬಂದಿದ್ಲ. ಏ ಮಾರ್ಯ ಬಾ ಕಟ್ಟು ಹೊಡ್ತಿದ್ಳು ನಿನ್ನಕ್ಕೆ. ಅದಷ್ಟ ಅಲ್ಲ ಮೊನ್ನೆ
ಕೇಕ್ ಕೊಡಕ್ ಬಂದಿದ್ದಲ್ಲ ಅವತ್ತು ನಿನ್ನ ನನಕರ ಹೀಗೆ ನೋಡ್ತಿರೋ ದೋಸ್ತ. ಮೊನ್ನೆ ಕಬಡ್ಡಿ ಆಡೋ ಮುಂದಾಗ ಅವಾಗ ಗುದ್ದಾಡಿ ನಿನಗೆ ಡುಬುನಕ್ಕ ಡಾವ್ ಹಾಕಿ ಎತ್ತಿ ಹೋಗ್ತಿದ್ರು ಆಕೆ. ನಾ ನೋಡೀನಿ ಹಂಗತಿ. ಹಾ ಓ ಹಲೋ. ಹಾ ಹೆಣ್ಮಕ್ಳು ಚರ್ಗಿ ತೊಂಬರು ಜಗ ಇದೆ, ನೀವು ಇಲ್ಲೇನ್ ಮಾಡತ್ತೀರಿ? ನೋಡಕ್ ಬಂದಿವ್ರಿ. ನೋಡಕ್ ಬಂದಿರಿ? ಏ ನಾವ್ ಅಂತವ್ರ ಅಲ್ರಿ, ನೀವೇನ್ರಿ ಹಿಂಗ ಅನ್ನತ್ತೀರಿ? ನೀವ್ ಇಂತವ್ರದಿರ ಅಂತ ಅನ್ಕೊಂಡಿರ್ಲಿಲ್ಲ ಅಣ್ಣ. ನೀವರ ನಮ್ಮವ್ರಿಗೆ ನಿಮ್ಮವ್ರಿಗೆ ಹೇಳ್ಬೇಕಲ್ಲ. ಏನ್ ನಾವ್ ಅದಕ್ ಬಂದಿಲ್ರಿ. ತಡ್ರಿ, ಊರಾಗ ಹಿರಿಯರನ್ನ ಕೂಡಿಸ್ತೀನಿ. ಯಪ್ಪ ಹಂಗದು ಮಾಡಕ್ ಹೋಗ್ಬೇಡ್ರಿ, ನಾ ಅಂತ ಮಂದಿ ಅಲ್ಲ. ಹಿಂಗಂದ ಅಂತದ್ ಮಾಡೋರ್ ಬಾಳ ಮಂದಿ ಅದಾರ. ಹಂಗಿಲ್ರಿ, ನಾವ್ ನಿಮ್ನ ಹುಡ್ಕ್ಯಾಡ್ಕೊತ ಬಂದಿವ್ರಿ. ಹಾ ನಾ ಚರ್ಗಿ ತೊಂಬರು ನೋಡಿ ನನ್ ಬೆನ್ನಕ್ ಬಂದಿರಿ? ಏ ಅಪ್ಪ ಇಲ್ರಿ. ಏ ಮಂಗ್ಯಾನ ಮಗನ, ನಿನ್ ಬೆನ್ನದ್ ಬಂದಿದ್ ನೋಡಿ ಎಂತ ಪರಿಸ್ಥಿತಿ ಬಂತ. ತಡ್ರಿ, ಫೋನ್ ಹಚ್ಚಿ ನಮ್ಮ ಅಪ್ಪನ ಕರೆಸ್ತೀನಿ. ಲಕ್ಷ್ಮಿಯ ಅಬೌಟ್ ಲ್ಯಾಪ್ಟರ್ ಓನ್ಲಿ. ಏ ತಮ್ಮ ಲಕ್ಷ್ಮಣ, ಆ ಈ ತೆಂಗಿನಟ್ಟ ದಾಂಡಿಗೆ ಬಿಡಪ್ಪ, ಪೇಪರ್ ಅದಾವತ್ತ. ಏ ಕಾಕ ಅವ್ ಚೆಲ್ಲೆ ಹೊರ ಹೋಗ್ಯಾನ, ಆಮೇಲೆ ಬಾ ಅತ್ತೇಳ. ಏ ನೋಡಪ್ಪ ಪೇಪರ್ ಅದಾವತ್ತ. ಏ ಇಲ್ಲ ಕಾಕ ನನ್ನ ಕೆಲಸ ಐತೆ, ಹೋಗು. ಏ ಹಂಗ ಮಾಡಬೇಡ ತಮ್ಮ, ಪೇಪರ್ ಅದಾವು ಹುಡುಗಿವು. ಆಯ್ತಾಯ್ತು ಕಳಿಸ್. ಎಕ್ಸಾಮ್ ಅದಾವ್ರಿ ನೋಡ್ರಿ, ನಾ ನಿಮ್ ಬಾಳ ಇಷ್ಟಪಡ್ತೀನಿ, ಫಸ್ಟ್ ಟೈಮ್ ಲವ್ ಮಾಡಿನ್. ನಾವೇನ ಇದೇ ಸಲ ಲವ್ ಮಾಡ್ತೀವನ್ರಿ, ನಮ್ದು ಫಸ್ಟ್ ಅಲ್ಲನೆ. ನೋಡ್ರಿ ನನಗೆ ನಿಮಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗೋಲ್ತು. ನಿನ್ನೆ ಅವ ಲೆಟ್ರ್ ಕೊಟ್ಟಿಂದ ನನಗೆ ಐಡಿಯಾ ಬಂತು, ಅದಕ್ಕೆ ರಾತ್ರಿ ಕುಂತ ನನ್ನ ರಕ್ತದ್ಲೇನ ಲೆಟ್ರ್ ಬರ್ದೀನಿ ತಗೋ. ನೋಡು ನಿಮ್ಮ ಜಾತಿ ಬೇರೆ ನಮ್ಮ ಜಾತಿ ಬೇರೆ, ನಿಮ್ಮ ಅಂತಸ್ತೇಲಿ ನಮ್ಮ ಅಂತಸ್ತೇಲಿ, ಅದ್ರಾಗೂ ನಿಮ್ಮ ಅಣ್ಣ ನನ್ನ ಕಾಸು ದೋಸ್ತ, ಇದೆಲ್ಲ ಆಗೋ ಮಾತಲ್ಲ, ಸರಿ ಹೊಂದಂಗಿಲ್ಲ ಬಿಟ್ಬಿಡು. ನೋಡ್ರಿ ನಮ್ಮ ಅಣ್ಣ ನಿಮ್ಮ ಮೇಲೆ ಭಾಳ ಚಲೋ ಒಪಿನಿಯನ್ ಇಟ್ಕೊಂಡಾನ, ನಮ್ಮ ಪ್ರೀತಿಯವ್ರಿಗೆ ಗೊತ್ತಾತಂದ್ರೆ ಒಪ್ಕೊಂಡು ಒಪ್ಬಿಡ್ತಾನ, ನನಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಐತಿ. ನೋಡು ನಿನಗೆ ಹುಡುಗರು ಮೈಂಡ್ ಸೆಟ್ ಅರ್ಥ ಆಗಲ್ಲ, ಬೇರೆ ಹುಡುಗರನ್ನ ಹಿಂಗೆ ಅಂತಾರ, ತಮ್ಮ ತಂಗಿ ಅಂದ್ರೆ ಯಾರು ಒಪ್ಕೋತಾರೋ? ಯಾರೂ ಒಪ್ಕೊಳಂಗಿಲ್ಲ, ಹೋಗೋಗ ಸುಮ್ಮ. ನಮ್ಮ ಅಣ್ಣ ಒಪ್ಕೊಳ್ಳಿಲ್ಲ ಅಂದ್ರೆ ಏನಾಯ್ತು? ನಾನೇನು ಒಪ್ಕೊಂಡಿನಿ, ನಿನ್ನ ಸಂಬಂಧ ಮನೆ ಬಿಟ್ಟು ಬರೋಕ್ಕೂ ತಯಾರದೀನಿ. ಇಲ್ಲಿ ನಿನ್ನ ಸಂಬಂಧ ರಕ್ತದಲ್ಲಿ ಲೆಟ್ರ್ ಬರೋಕೆ ರೆಡಿ ಆಗಿನಂದ್ರೆ ನಿನ್ನ ಸಂಬಂಧ ರಕ್ತನ ಸುರ್ಸಕ್ಕೆ ರೆಡಿ ಅದೀನಿ. ಫೈನಲ್ ಹೇಳ್ತೀನಿ ತಿಳ್ಕೊ, ನೀನು ನಾನು ಒಪ್ಕೊಂಡು ಚಲೋ, ಇಲ್ಲಾಂದ್ರೆ ಇದ ಹೊಳೆಯಾಗಿ ಬಿಟ್ಟು ಸಾಯ್ತೀನಿ. ನಾನು ಇಷ್ಟಪಡ್ತೀವೋ ಇಲ್ಲೋ. ಏ ಲಕ್ಷ್ಮಣ ಎಷ್ಟೊತ್ತು ಕೊಂಡಿರ್ತಿರೋ, ಏನ ಬಂದಿದ್ದು ಯಾರೇ ಬಂದಿದ್ದಾರು, ನಡೆಯೋ ಹೋಗೋಣ. ಇನ್ನೊಂದು ಸ್ವಲ್ಪ ತಡೆಯೋ, ಬರ್ತೀವಿ. ನಾ ಇಲ್ಲೇ ಕೂತಿರ್ತೀನಿ, ಒದ್ರ ನನಗೆ ಇಲ್ಲೇ ಕುಂದ್ರಾಕೋ. ಏ ಯಾರು ಹೇಳ್ಬೇಕ ನಿನಗೆ, ಕೂತಿರ್ತೀನಿ ಇಲ್ಲೇ. ಲಕ್ಷ್ಮಿ ಅಣ್ಣ, ಪ್ರಿಯಾ ಯಾರ ಜೊತೆ ಕೂಡ್ಬೇಕು ಯಾರ ಜೊತೆ ಇರ್ಬೇಕು ಅಂತ ಗೊತ್ತಾಗಿಲ್ಲ. ಲಕ್ಷ್ಮಿಯ ಸೈಡ್ ಬಾ, ಪ್ರಿಯಾ ಬಾ ಹೊರಗ, ಪ್ರಿಯಾ ಸೈಡ್ ಬಾ, ಸೈಡ್ ಬಾ, ತಗೋ ಬ್ಯಾಗ್ ಅದನ್ನ. ಸೂರ್ಯ ಹೇಳ್ದು ಅರ್ಥ ಮಾಡ್ಕೊ. ಸೂರ್ಯ ಬೋಸಡಿಕೆ, ದೋಸ್ತಿನ ತಂಗಿ ಅಂದ್ರೆ ಸ್ವಂತ ತಂಗಿ ತಿಳ್ಕೊಬೇಕ, ನಿಮ್ಮಂತ ನಾಲ್ಕುಗಳಿಂದನ ದೋಸ್ತಿ ಹೆಸರು ಹಾಳಾಗತ್ತು. ಏ ಲಕ್ಷ್ಮಿಯ ಸೂರ್ಯ, ಏ ಏ ಯಾಕ್ರೋಲಿ ಸೂರ್ಯ, ನಾ ಹೇಳುದು ಕೇಳ. ನೀ ಹುಡುಗ್ಬೇಕು ಸೂರ್ಯ. ಏ ಲಕ್ಷ್ಮಿಯ ಹೇಳು, ಅಲ್ಲಿ ಹೇಳು ಹೇಳು ಸೂರ್ಯ. ಲಕ್ಷ್ಮಿಯ ಬೋಸಡಿಕೆ
ನಿನಗೆ ಲವ್ ಮಾಡಕ್ಕೆ ನನ್ನ ತಂಗಿನ ಬೇಕಾಗಿದ್ಲನು ಜೀವಕ್ಕಿಂತ ಹೆಚ್ಚು ನಂಬಿದ್ನರು. ನಿಮ್ಮ ಜಾತಿ ಯಾವುದು, ಊರಾಗ ನಿಮ್ಮ ಅಂತಸ್ತೇನು ಅನ್ನೋದು ತಿಳ್ಕೊಂಡು ನಡಿಬೇಕು. ಇದ ಲಾಸ್ಟ್. ಇನ್ನು ಮ್ಯಾಲೆ ಏನಾರೇ ನಮ್ಮ ಮನೆ ವಿಚಾರಕ್ಕೆ ಬಂದ್ರೆ ನಿಮ್ಮ ಇಡೀ ಕಾಂದನ್ನ ನಡು ಊರಾಗ ಸುತ್ತು ಬಿಡ್ತು. ದೋಸ್ತಿಕೆ ಏ ಸೂರ್ಯ, ಎಟ್ಟಿಯಾದ್ರೆ ನಿಮ್ಮ ದೋಸ್ತದ ನಾವು. ಏ ಏನ್ ದೋಸ್ತು ಸೂರ್ಯ, ಬಿಡು ಆತ. ನನ್ನ ಕಡೆ ತಪ್ಪಾಗೈತಲ್ಲ, ನಾ ಕೈ ಮುಗಿದು ಕ್ಷಮೆ ಕೇಳ್ತೀನಿ, ಬಿಟ್ಬಿಡು. ಇನ್ನೇನು ನಾವು ನಿಮ್ಮ ಮನೆ ತಂಟೆಗೆ ನಿಮ್ಮ ತಂಗಿ ತಂಟೆಗೆ ಬರಂಗಿಲ್ಲ. ಲಕ್ಷ್ಮಿ, ಅವ ಅಟ್ಟು ಹೊಡಿತಾನೆ, ಹೊಡ್ಸ್ಕೊಂಡು ಕಪ್ಪ ಇರ್ತೀಯ ಅಲ್ಲೇ ನೀ. ನಿನ್ನ ಸ್ವಲ್ಪ ಮನುಷ್ಯತ್ವೈತನ್ಲೇ. ನಾ ತಪ್ಪು ಮಾಡಿನ ದೋಸ್ತನ ತಂಗಿ ವಿಷಯಕ್ಕೆ ಹೋಗ್ಬಾರ್ದಾಗಿತ್ತು. ಏ ಬಿಡ್ಲಿ, ಯಾರು ಮಾಡ್ಲಾರ ತಪ್ಪು, ನೀ ಏನು ಮಾಡಿ ಅವನವನು ಏನಕ್ಕತ್ತ ಆಗಿ ಹೋಗ್ಲಿ, ಅವನವನು ಬಿಡಂಗಿಲ್ಲ. ಇಲ್ಲೋ ನನ್ನ ಕಡೆಯಿಂದ ತಪ್ಪಾಗೈತಿ. ಏನಾರ ಮಾಡ್ಕೊರಿಪ್ಪ. ಹಲೋ ಅಪ್ಪಿ. ಹಲೋ ಪ್ರಿಯಾ, ಏನಂದ ನಿಮ್ಮ ಅಣ್ಣ, ಏನಾಗ್ತಾರಲ್ಲಿ ಮನ್ಯಾಗ? ಅಪ್ಪಿ, ಇವ್ರು ನಂಗೆ ಭಾಳ ಟಾರ್ಚರ್ ಮಾಡತ್ತಾರ, ಹೊಡಿಯೋದು ಬಡಿಯೋದು ಮಾಡತ್ತಾರ. ಇವ್ರು ಹಿಂಗ ಮಾಡೋದ್ ನೋಡಿದ್ರ ನಮಗ್ ಒಂದಾಗ ಬಿಡುದಿಲ್ಲ. ಪ್ರಿಯಾ, ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸೂರ್ಯಾಗ ನಾ ಹೇಳ್ತಾನ. ನೀ ಏನ್ ಹೇಳಿದ್ರು ಅಷ್ಟ ತಿಳ್ಕೊರು ಮಂದಲ್ಲಿದ. ಜಾತ್ ಎನ್ನುದು ಇವ್ರ ತಲೆ ಕುಂತ ಬಿಟ್ಟೈತಿ, ನಮ್ನ ಕೊಲ್ತಾರ ಅದ್ರ ಕೂಡಾಕ್ ಬಿಡುದಿಲ್ಲ. ಪ್ರಿಯಾ, ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಎಲ್ಲ ಚಲೋ ಆಕತಿ. ನಿಮ್ಮ ಅಣ್ಣಗ ನಾ ಹೇಳತ್ನು, ಎಷ್ಟಾದ್ರೂ ನನ್ ಗೆಳೆಯ ಅದಾನ. ಅಪ್ಪಿ, ನೀ ಬಾಳ್ ಮುಗ್ದದಿಯೋ ಗೆಳೆಯ ಆದಿದನ್ನು ನಿಂತಲಾಗೈತಿ. ಅವ್ರಿಗದಿಲ್ಲ, ಅವರಿಗೆ ಅವ್ರ ಆಸ್ತಿ ಅಂತಸ್ತು ಮತ್ತು ಅವ್ರ ಜಾತಿನ ಹೆಚ್ಚ. ನನಗೆ ಯಾಕೋ ನಮ್ಮ ಪ್ರೀತಿ ಸೋಲ್ತೈತೆ ಅನ್ಸತ್ತೈತಿ. ಪ್ರಿಯಾ, ನಮ್ಮ ಪ್ರೀತಿ ಸೋಲಕ್ಕೆ ನಾ ಬಿಡುದಿಲ್ಲ. ನಾ ನಿನ್ ಬಾಳ ನಂಬಿನಿ. ನಾ ನಿನ್ ಸಲುವಾಗಿ ಕಾಯ್ತೀನಿ. ನಾ ನಿನ್ ಸಲುವಾಗಿ ಬರ್ತೀನಿ. ಹಲೋ, ಆ ಟ್ರಕ್ ಲೋಡ್ ಬಂದೈತೆ ನೋಡ್ರು, ಲಘು ಇಳಿಸ್ಕೊಂಬಿಡ್ರಿ ಗೊಬ್ಬರ. ಹಾ, ಒಂದ ಲೋಡ್ ಐತಿ. ಎಂದ್ರು ಹೋಗಾಕು ನಿನ್ ಜೋಡಿ ನಂದೇನ್ ಮಾತ ದೋಸ್ತ? ಎಷ್ಟಾದ್ರೂ ನನ್ನ ದೋಸ್ತದಿಯೋ? ಏ, ನಿಮ್ಮ ತಂಗಿ ನಾ ಇಷ್ಟಪಟ್ಟಿಲ್ಲೋ, ಆಕೆನ ಇಷ್ಟಪಡ್ತಂತೇಳಿ ಬಂದಳು, ನನ್ನ ಮಾತು ಕೇಳಿಲ್ಲ ಆಕೆ. ಏ, ಆಕೆ ಕೇಳಿಲ್ಲ ಅಂದ್ರೆ ನಿನಗೆ ತಿಳಿಯಂಗ್ಲನು? ನಾಲ್ಕು ಸುಳಿ ಮಗನ ತಂದ. ಸೂರ್ಯ, ನಾಲಿಗ್ ಭಾಳ ಉದ್ದಾದತ್ತೆ, ಹೇಳಾಕ್ತಾನ ಮತ್ತೆ. ನಾ ಆಕಿಗೆ ಸ್ವಚ್ಛ ಬೇಡ ಅಂದಿದ್ನಿ, ಆಕೆ ಸಾಯ್ತಾನ ಅಂತ ನಾ ಹೂ ಅಂದನ. ನೀ ಏನಿದ್ ನಾಟಕ ಮಾಡಕ್ ಹೋಗ್ಬೇಡ. ಏ ಪತ್ರೊಳ ಸುಳೆ ಮಗನ, ನಮ್ಮ ಮನೆ ಎಮ್ಮಿ ಹೆಣ್ಕಾಸು ಬಳಿ, ನಾಲ್ಕು ನನ್ನ ಮಕ್ಕಳು, ನೀವು ನಿಮಗೆ ನಮ್ಮ ಮನೆ ಹೆಣ್ಮಕ್ಳು ಬೇಕಾ ಬೋಸಡಿಕೆ? ಅಲ್ಲೋ, ನೀ ಅವ ಸಪೋರ್ಟ್ ಮಾಡ್ತಂದಿಲ್ಲೋ ಮತ್ತೆ? ಏ ಹಂಗಂತೇಳಿ ನಿನಗೆ ನಮ್ಮ ತಂಗಿನ ಕೊಡಕ್ಕಾಗತ್ತ ನಾವು ಪತ್ರೊಳಿ? ಏ ಸೀದಾ ಮಗ, ಯಾಕೋ ಮರ್ಯಾಕ ಸಣ್ಣ ಮಾಡಿ? ಏನಿಲ್ಲರಿಪ್ಪ. ಹೇಳು ಏನಾತ? ಏನಿಲ್ಲ. ಅಲ್ಲ ಹೇಳು, ಏನಾರಾಗೈತೆ ಹೇಳು. ಅಂದ್ರೆ ನಿಮ್ಗೆ ಹೇಳಬಾರ್ದಂತ ಮಾಡಿದ್ನಿ, ನಮ್ಮ ಪ್ರಿಯಾ ಆ ಲಕ್ಷ್ಮಣ್ ಜೋಡಿ ಅಡ್ಡಾಡಕತ್ತಾಳ. ಏನು ಹೇಳಕತ್ತೀವ ನೀನು? ನಿಮ್ಗೆ ಹೇಳಬಾರ್ದು, ಅದನ್ನು ನಾನೇ ಬಗೆಹರಿಸ್ಬೇಕಂತೇಳಿ ಅವನ ಜೋಡಿ ಮಾತಾಡಕ್ಕೆ ಹೋಗಿದ್ನಿ. ಆ ಮಗ ನನ್ನ ಎದಿ ಮ್ಯಾಗಿನ ಹಂಗಿನ ಹಿಡಿತಾನ್ರಿಪ್ಪ. ಎಷ್ಟು ಹೆಚ್ಕೊಂಡ್ಬಿಟ್ಟಾರನ ಹಡಿಸಿ ಮಕ್ಕಳ. ತಡಿ, ನಾನು ಅವ್ರ ಮನೆಗೆ ಹೋಗಿ ತಾಕಿತ್ ಮಾಡಿ ಬರ್ತಾನೆ. ನೀ ಮಂದ್ಯಾಗ ಸುಮ್ಮ ದನಿಗೆ ಮಾಡಿ ಅವರು ತೆಗಿಬೇಡ, ರೆಡಿ ಮನೆಗೆ ನಾನು ಹೋಗಿ ಬರ್ತಾನೆ. ನಾಗವ್ವ ಸೌಕರ್, ಬರೀ ಸೌಕರ್. ನಿಮ್ಮ ತಮ್ಮಗೆ ಹೇಳಿ ಪಚ್ಚ ಮಾಡ್ಕೋರ, ದೂರ ಇದ್ದಂದ್ರೆ ಉಳ್ಕೊತಾನ ಇದರಿಂದ ಅವ. ಸೌಕರ್ ಏನಾತ್ರಿ ಸೌಕರ್? ನೋಡಿಲಿ,
ನಾವು ಕಿಮ್ಮತ್ತಿನ ಮನುಷ್ಯರ. ಗೌರವದಿಂದ ಬಾಳಿದವ್ರಿಗೆ ಎರಡು ಗೋರಿ ತೆಗೆದ ಬಾಳೊತ್ತ ಟೈಮ್ ಹಿಡಿಯಂಗಿಲ್ಲ. ಅದ ನನ್ನ ಮಗಳಾದರೂ ಸರಿ, ನಿಮ್ಮ ತಮ್ಮ ಆದರೂ ಸರಿ, ಒಂದು ಮಾತು ಹೇಳ್ತೀನಿ ತಿಳ್ಕೋ. ನಿಮ್ಮ ತಮ್ಮ, ನಿಮ್ಮ ತಮ್ಮ ನನ್ನ ಮಗಳ ಮ್ಯಾಗೆ ಕಣ್ಣು ಹಾಕ್ಯಾನಂದ್ರ ನಮ್ಮ ಆಳುಗಳು ಬಂದು ನಿಮ್ಮ ಹೊರಸಲ ದಾಟಿ ಒಳಗೆ ಬಂದು ಏನು ಕೇಂದ್ರ ಮಾಡಿದ್ರ ಆಮ್ಯಾಗ ಎಪ್ಪ ಸಾವುಕಾರ ಹಿಂಗಾತಂದ್ರ ಅದಕ್ಕೆ ಜವಾಬ್ದಾರಿ ನಾ ಅಲ್ಲ. ಏನೋ ನಿಮ್ಮ ಅಪ್ಪ ಅವ ಭಾಳ ದಿವಸದಿಂದ ನಮ್ಮನ್ಯಾಗ ನಿಯತ್ತಿನಿಂದ ಕೆಲಸ ಮಾಡ್ಕೊತ ಬಂದಿದ್ರು. ಆ ಒಂದು ಕಾರಣಕ್ಕೆ ಮಣಿಮುಟ ಬಂದು ಸಮಾಧಾನಲೇ ಹೇಳಕತ್ತೀನಿ. ಇಟ್ರ ಮ್ಯಾಗನ ಹೆಚ್ಚಿಗೆ ಹೇಳಂಗಿಲ್ಲ. ತಿಳ್ಕೋ, ತಿಳ್ಕೊಂದು ಉಳ್ಕೋ. ಯಪ್ಪ ಸೌಕಾರ ಅವಾಗ ತಾಕೀತ್ ಮಾಡ್ತೀನಿ ರೀ, ಕಡಿಗೆ ಊರರ ಬಿಡಿಸ್ತೀನಿ ರೀ. ಸಿಟ್ಟು ಮಾಡ್ಕೊಂಡು ಜೀವಕ್ಕೇನು ಮಾಡಬೇಡ್ರಿ ಸೌಕಾರ, ನಿಮಗೆ ಕಾಲು ಬೀಳ್ತೀನಿ ರೀ ಸೌಕಾರ. ಏನ್ ಮಾಡ್ಕೊಂತಪ್ಪ ಈ ಹುಡುಗ. ಮೇವತ್ತೊಂದು ಹೋಗ್ ನೋಡ, ಮತ್ತೇನು ಕೆಲಸ ಹೇಳ್ಬಿಡ ನಾ ಮಾಡಂಗಿಲ್ಲ. ಏ ಜೋಗ, ಯಾಕೆ ಹೊಟ್ಟಿ ಉರಿಸ್ತೀನಂದು? ನಮ್ಮಪ್ಪ ಅವ್ವ ಯಾರ ಕಡೆನು ಸರದ ಕುಂಡ್ರ ಅನ್ಸ್ಕೊಂಡಿದ್ದಿಲ್ಲ, ಅಂಥವ್ರ ಹೊಟ್ಟೆ ಎಂಥ ಬೀಜ ಹುಟ್ಟಿದೆ ನೀನು? ಸೌಕಾರ ಮಗಳ ಬೇಕಾ ನಿನಗ? ಚಿಪ್ಪಾಡಿ ಹಳೆ ಚಿಪ್ಪಾಡಿ, ದೊಡ್ಡ ಮಂದಿ ಅವರು ಏನಾರು ಮಾಡಿ ನಿನ್ ಕೊಂದೋಗಿದ್ರ ನಾ ಎಲ್ಲಿಗೆ ಹೋಗ್ಲಿ? ಒಪ್ಪಿಸ್ರ ಎಲ್ಲಿಗೆ ಹೋಗ್ಲಿ? ನನ್ನ ಮ್ಯಾಲೆ ಪ್ರೀತಿ ಇದ್ರ ಬಿಡ್ತೀನಿ ಅನ್ನಕಿನ ಬಾವ, ನಿನಗೇನು ತಿಳಿಯಂಗಿಲ್ಲ ಬಿಡಂಗಿಲ್ಲ, ಬಿಡ್ತೀನನ್ನ. ನನಗ ಆಣಿ ಹಾಕಿ ನೀನ ಬಿಡ್ತೀನಂತಂದ. ನೀ ಅನ್ಕೊಂಡ ಏನಿಲ್ಲಕ್ಕ ನೋಡ, ನನಗೇನು ಹೇಳಿಕ್ ಬರಬೇಡ ನೀನು. ನನ್ನ ಮೇಲೆ ಆಣಿ ಮಾಡಿ ಹೇಳು ಹಾಕಿ ಬಿಡ್ತೀನಂತಂದು ತಿಳಿತಿಲ್ ಹೇಳಿದ್ದು ನಿಂದ್ರು ನನ್ನ ಮಾತು ಕೇಳೋ. ಈ ಕುರ್ಸಾಲೆ ನಿಂದ್ರು ಮೊದ್ಲ ಸುಮಾರು ಮಂದಿ ಇದ್ದಾರೋ ಅವರು, ಏನ್ ಕೇಂದ್ರ ಮಾಡಿದ್ರೆ ಏನ್ ಮಾಡುದು? ನಿನ್ ಜೀವ ಕೇಂದ್ರ ಮಾಡಿದ್ರೆ ಏನ್ ಮಾಡುದು? ನಿಂದ್ರು ಯವ್ವ ಯಪ್ಪ, ಈ ಹುಡುಗ ನನ್ನ ಮಾತ ಕೇಳೋದಿಲ್ಲ ಅಂತದಲ್ರಿ ಅಪ್ಪ. ಹಲೋ ಹಲೋ, ನಮ್ಮಪ್ಪ ನನ್ನ ನಿನ್ನ ಒಂದಾಗಕ್ಕೆ ಬಿಡುವುದಿಲ್ಲ. ನಾ ರೆಡಿಯಾಗಿನಿ, ಬಂದ್ಬಿಡು, ಎಲ್ಲರೂ ಹೋಗ್ಬಿಡುನು. ಪ್ರಿಯಾ, ಒಮ್ಮಿಗೆ ಹಿಂಗಂದ್ರೆ ಹೆಂಗ? ನಿನಗೆ ಧೈರ್ಯ ಐತಿಲ್ ಹೇಳ, ಹುಡುಗಿಯಾಗ ನಾ ಕೇಳತ್ನಿ. ನಿನಗೆ ನನ್ನ ಜೊತೆ ಸಂಸಾರ ಮಾಡೋದಿಲ್ಲ, ಹಂಗೇನ್ರ ಇತ್ತಂದ್ರೆ ನನಗೆ ಈಗ ಹೇಳ್ಬಿಟ್ಟು ಟೈಮ್ ಪಾಸ್ ಅದು ಮಾಡಿದ್ದೆ ಅಂದ್ರೆ ಇಲ್ಲೇ ಸತ್ತ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ, ನೀ ಆರಾಮಿರುವಂತೆ. ಹಂಗಲ್ಲೋ ಆತ್ವ ನಡೀತೈತಿ. ಈ ರುಂಡು ಹೋದ್ರೆ ನಿನ್ನ ಸಲುವಾಗಲ್ಲ, ನಡಿ ಹೋಗೋಣ. ಯಪ್ಪ ಸೂರ್ಯ ಗೊತ್ತಂಗೆ ಲಕ್ಷ್ಮಣ್ ಜೊತೆ ಓಡಿಗಳತ್ರು. ಸಾವುಕಾರ ನೀವೇನ ತಲೆ ಕೆಡಿಸ್ಕೋಬೇಡ್ರಿ, ಹುಡುಕ್ಯಾಡಕ್ಕೂ ಹೇಳೇನಿ, ಸಿಕ್ಕಂದ್ರೆ ತಗ್ಸಬಿಡ್ನು, ಪೊಲೀಸ್ ಸ್ಟೇಷನ್ಗೂ ತಿಳಿಸೇನಿ. ಹಿರಿಯರ ಈಗ ಹೇಳಿಲ್ಲಂದ್ರಿ, ಆ ಬೋಸಡಿ ಮಗ ಝರ್ ಕರೆದು ಸಿಕ್ಕಂದ್ರೆ ಕಡ್ದು ಹೆಡಗಿ ತುಂಬಿ ಹೊಳೆನ ಕಾಣಿಸ್ತಾನ. ಬಂದ್ರ ನೋಡ್ರಿ ಅವ್ರ ಮನೆಯವ್ರ, ನೀವ ಏನು ಹೇಳ್ತೀರಿ ಹೇಳ್ರಿ ಅವ್ರಿಗೆ. ನೋಡ್ ನಗವ, ಸಮಾಧಾನಲೇ ಹೇಳ್ತಾನು, ಅವ್ರು ಎಲ್ಲಿದಾರೋ ಸರಳ ಹೇಳ್ಬಿಡು, ನಾವೇನು ಮಾಡಂಗಿಲ್ಲ, ನಮ್ಮ ಹುಡುಗಿನ ಕರ್ಕೊಂಡು ನಾವು ಹೋಗ್ಬಿಡ್ತೀವಿ. ಯಪ್ಪ ನನಗೆ ಖರೆಗೂ ಗೊತ್ತಿಲ್ಲಪ್ಪ ಅವ್ರು ಎಲ್ಲಿದ್ದಾರಂತಂದು. ನಾಗವ್ವ ಒಳ್ಳೆ ಮಾತಿಂದ ಹೇಳಿದಿ ಪಾಡ, ಅವ್ರು ಸಿಕ್ಕ ಮ್ಯಾಗ ನಿನ್ನ ಪಾಡ
ನಾಯಿ ಪಾಡಕತ್ತಿ ನೋಡು ಮತ್ತ ಯಪ್ಪ ಅವ್ರು ಹಿಂಗ್ ಮಾಡ್ತಾರಂತ ಗೊತ್ತಿರಲಿಲ್ಲ ಯಪ್ಪ ನೀವು ಅವತ್ತು ಬಂದು ಹೇಳಿದಾಗ ಆ ಜೋಕ್ ಮಾರಿಗೆ ಚಪ್ಪಲಿ ಹೊಡೆದು ಬುದ್ಧಿ ಹೇಳಿನ್ರಿ ಯಪ್ಪ ಅವ್ನ ಜೀವಕ್ಕೇನು ಮಾಡಬೇಡ್ರಿ ಯಪ್ಪ ನಿಮ್ಮ ಕಾಲು ಬೀಳ್ತೀನಿ ಅವ ಸಿಕ್ಕಂದ್ರೆ ಊರು ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ ಯಪ್ಪ ನಿಮ್ಮ ಕಾಲು ಬೀಳ್ತೀನಿ ನನ್ನ ತಮ್ಮಗೆ ಜೀವದ ಭಿಕ್ಷೆ ಕೊಡ್ರಿ ಯಪ್ಪ ಹಿರಿಯರ ಇವ್ರ ಮಾತು ಕೇಳ್ಕೊತ ಕೂತರ ದಗದಾಗಂಗಿಲ್ಲರಿ ಈ ಮಗಗೆ ಎಲ್ಲ ಗೊತ್ತೈತೆ ಎಷ್ಟು ವಿಚಿತ್ರ ಜನಗಳು ನೋಡಿ. ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ರಾಧೆಯ ಪ್ರೇಮ ಗೆಲ್ಲಿ ಅಂತ ಬಯಸ್ತಾರೆ. ತ್ರೇತಾಯುಗದಲ್ಲಿ ರಾಮ ಮತ್ತು ಸೀತೆಯ ಪ್ರೇಮ ಗೆಲ್ಲಿ ಅಂತ ಬಯಸ್ತಾರೆ. ಅದೇ ಕಲಿಯುಗದಲ್ಲಿ ಜಾತಿ ಅಂತಸ್ತು ಪ್ರೀತಿನ ಕೊಲ್ತಾರೆ. ನಿಜವಾಗ್ಲೂ ನನಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬುದ್ಧ ಬಂದ ಪ್ರೀತಿ ಅಂತ ಹೇಳೋದು, ಬಸವಣ್ಣನವರು ಬಂದ್ರು ಪ್ರೀತಿ ಮಾಡಿ ಅಂತ ಹೇಳೋದ್ರು, ಬಹಳಷ್ಟು ಜನ ದಾರ್ಶನಿಕರು ಬಂದ್ರು ಪ್ರೀತಿಸೋದನ್ನ ಕಲೀರಿ ಅಂತ ಹೇಳಿದ್ರು. ಆದ್ರೆ ಪ್ರೀತಿ ಅಂದ್ರೆ ಏನು ಅಂತ ಇವತ್ತಿಗೂ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಪ್ರೀತಿ ಅಂದ್ರೆ ಏನು, ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಸಿನಿಮಾ ನಿಮ್ಗೆ ಇಷ್ಟ ಆಗಿದೆ ಹೆಚ್ಚೇನು ಕೇಳೋದಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಳ್ಳೆ ಚಿತ್ರವನ್ನು ನೋಡಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ನಾವು ಮಾಡಿದ ಈ ಪ್ರಯತ್ನ ವ್ಯರ್ಥ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ. ಎಲ್ಲರೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.